ಕನ್ನಡ ಸಾಹಿತ್ಯ ವಿದ್ಯಾರ್ಥಿ ಮಿತ್ರರಿಗೆ ನಮಸ್ಕಾರ. ಬಹಳಷ್ಟು ಜನ ಈ ಯು ಪಿ ಎಸ್ ಸಿ ಕನ್ನಡ ಸಾಹಿತ್ಯ ಐಚ್ಛಿಕ ವಿಷಯ ಬರೀಬೇಕಾದ್ರೆ ಈ ಭಾವಾರ್ಥ ಪದ್ಯಗಳೇನಿರುತ್ತೆ ಅಂದರೆ ನಿಮ್ಮ ಸೆಕೆಂಡ್ ಪೇಪರಲ್ಲಿ ಐದು ಪದ್ಯಗಳನ್ನ ಏನು ಕೊಟ್ಟಿರ್ತಾರೆ, ಸೊ ಅಲ್ಲಿ ನೀವು ಹತ್ತು ಮಾರ್ಕ್ಸ್ಗೆ ಭಾವಾರ್ಥ ಬರೀಬೇಕು. ಸೊ ಅದನ್ನ ಬರೆಯೋದು ಹೇಗೆ, ಆ್ಯಕ್ಚುಲಿ ಮಾರ್ಕ್ಸ್ ಹೆಂಗೆ ಡಿವೈಡ್ ಆಗಿರುತ್ತೆ, ಕೆಲವೊಂದಿಷ್ಟು ಡೌಟ್ಗಳು ಯೂಶ್ವಲಿ ನೀವು ಕೇಳ್ತಿರ್ತೀರಿ. ಸೊ ಹಾಗಾಗಿ ನಾವಿವತ್ತು ಆ ಒಂದು ಪದ್ಯಕ್ಕೆ ಭಾವಾರ್ಥ ಬರೆಯೋದು ಅಂತಂದ್ರೆ ಏನು, ಆ್ಯಕ್ಚುಲಿ ಏನು ಕೊಟ್ಟಿದ್ದಾರೆ, ಡೌಟ್ ಏನಪ್ಪ ಅಂತಂತಂದ್ರೆ ಇಲ್ಲಿ ನೀವು ನೋಡ್ಬೋದು, ಈ ಕೆಳಗಿನ ಪದ್ಯಗಳ ಸಂದರ್ಭವನ್ನು ಸೂಚಿಸಿ, ಸೂಚಿಸಿ ಅವುಗಳ ಭಾವ ಮತ್ತು ಸ್ವಾರಸ್ಯವನ್ನು ಕುರಿತು ಬರೆಯಿರಿ. ಇಲ್ಲೊಂದು 150 ಪದಗಳ ಉತ್ತಮ ರೀತಿಯಲ್ಲಿ ಬರೀರಿ ಅಂತ ಗೊತ್ತಿದ್ದಾರೆ. ಸೊ ಹೇಗೆ ಇದನ್ನ ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೊಳ್ಳಿ, ಸಂದರ್ಭ ಸೂಚನೆಗೆ ಎಷ್ಟು ಮಾರ್ಕ್ ಕೊಡ್ತಾ ಇದ್ದಾರೆ, ಮತ್ತೆ ಆ ಭಾವ ಬರೆಯಕ್ಕೆ ಹೇಗೆ, ಮತ್ತೆ ಸ್ವಾರಸ್ಯವನ್ನ ಬರೆಯೋದಂದ್ರೆ ಏನು, ಹೇಗೆ ಬರೀಬೇಕು. ಫಸ್ಟ್ ಮಾರ್ಕ್ಸ್ ಡಿವಿಷನ್ ಅಬ್ಸರ್ವ್ ಮಾಡಿದ್ರೆ ನೀವು ಏನ್ ಮಾಡಿ ಅಂತಂದ್ರೆ, ನಾಲ್ಕು ಪ್ಯಾರಾಗಳನ್ನ ಮಾಡ್ಕೊಳ್ಳಿ. ಯಾವಾಗ್ಲೂ ಭಾವಾರ್ಥ ಬರೀಬೇಕಂದ್ರೆ ನಾಲ್ಕು ಪ್ಯಾರಾಗಳು, ಮೊದಲನೇ ಪ್ಯಾರ ಯಾವ್ದಕ್ಕೆ ಇಟ್ಕೋಬೇಕು ಅಂತಂದ್ರೆ ಸಂದರ್ಭ ಬರೆಯಕ್ಕೆ ಇಟ್ಕೋಬೇಕು. ಸೊ ಎರಡನೇ ಪ್ಯಾರಾಗ್ರಾಫ್ ಯಾವ್ದಕ್ಕೆ ಇಟ್ಕೊಳ್ಬೇಕು ಅಂತಂದ್ರೆ ಅದರ ಭಾವಾರ್ಥ, ಸೊ ಭಾವವನ್ನ ಸೂಚಿಸ್ಲಿಕ್ಕೆ ಇಟ್ಕೋಬೇಕು. ನಾವು ಮೂರನೇ ಪ್ಯಾರಾಗ್ರಾಫ್ ಮತ್ತೆ ನಾಲ್ಕನೇ ಪ್ಯಾರಾಗ್ರಾಫ್ ಅನ್ನ ನೀವು ಯಾವ್ದಕ್ಕೆ ಇಟ್ಕೋಬೇಕು ಅಂತಂದ್ರೆ, ಸೊ ಸ್ವಾರಸ್ಯ. ಓಕೆ, ಸೊ ಸೊ ಇದ್ರು ಕೂಡ ಸ್ವಾರಸ್ಯ ಬರೀಕನೆ ಇಟ್ಕೊಳ್ಬೇಕು. ಸೊ ಈ ರೀತಿ ಮಾಡೋದ್ರಿಂದ ಒಂದು ಪ್ಯಾರಾಗೆ ಹೆಚ್ಚು ಕಡಿಮೆ ನೀವು ಎರಡೂವರೆ ಮಾರ್ಕ್ ಅಂದ್ರೆ ಸಂದರ್ಭವನ್ನ ಸೂಚಿಸೋದಕ್ಕೆ ಒಂದು ಎರಡೂವರೆ ಅಂಕ ಅಂತ ಇಟ್ಕೊಳ್ಳಿ, ಭಾವಾರ್ಥ ಬರೀಲಿಕ್ಕೆ ಎರಡೂವರೆ ಅಂಕಗಳು, ಸ್ವಾರಸ್ಯವನ್ನ ಬರೀಲಿಕ್ಕೆ ಐದು ಅಂಕಗಳನ್ನ ಮೀಸಲಿಟ್ಟಿರ್ತಾರೆ. ಅರ್ಧ ಮಾರ್ಕ್ ಇದೆ ಅಂದ್ರೆ ವ್ಯತ್ಯಾಸಗಳು ಇರ್ಬೋದು, ಆದ್ರೆ ಈ ರೀತಿಯಾಗಿ ನೀವು ಡಿವೈಡ್ ಮಾಡ್ಕೊಳ್ಳಿ. ಸೊ ಮೊದಲನೇದಾಗಿ ಸಂದರ್ಭದ ಬಗ್ಗೆ ಮಾತಾಡೋಣ. ಓಕೆ, ಸಂದರ್ಭವನ್ನ ನೀವು ಈ ವಿಕ್ರಮಾರ್ಜುನ ವಿಜಯ ಇರ್ಬೋದು ಅಥವಾ ಕರ್ನಾಟಕ ಭಾರತ ಕಥಾಮಂಜರಿ ಇರ್ಬೋದು, ಕಾರಣ ಪಾಪ ಏನು ನಿಮ್ಮ ಸಿಲೆಬಸ್ಗಿದೆ, ಇವುಗಳಲ್ಲಿ ನೀವು ಸಿಲೆ ಏನು ಸಂದರ್ಭ ಸೂಚಿಸೋದಕ್ಕೆ ತೊಂದರೆ ಆಗೋದಿಲ್ಲ. ಸೊ ಯಾವ ಕವಿ ಬರೆದ, ಸೊ ಈಗ ಇಲ್ಲೊಂದು ಪದ್ಯ ಇದೆ ನಿಮ್ಗೆಲ್ಲ ಗೊತ್ತಿದ್ದೇ ಇದೆ, ಇದರೊಳು ಶ್ವೇತ ಆತ ಪತ್ರ ಸ್ಥಗಿತ ದಶ ನಿಶಾಮಂಡಲಂ ರಾಜಚಕ್ರಂ ಕುದಿದ ಅಳ್ಕಾಡಿತ್ ಅಡಂಗಿತ್ತ ಅದರೊಳೆ ಗುರು ರಾಜಾನ್ವಯ ಮತ್ ಪ್ರತಾಪಕಿರದಿಂದ ನೋಡ ಉಗುರು ದಿದ್ದುವೆ ಮಹಾಭಾರತಕ್ಕೆ ಆವಿಯಾಯಿತು ಅಬ್ಜಿದಳಾಕ್ಷಿ ಪೇಣ ಸಾಮಾನ್ಯವೇ ಬಗೆಯ ಭವ ಕೇಶ ಪಾಶ ಪ್ರಪಂಚ. ಇಲ್ಲಿ ದ್ರೌಪದಿಯ ಮುಡಿಯನ್ನ ಕುರಿತು ಅದು ಯಾವ ರೀತಿ ಅದೊಂದು ಮಹಾಭಾರತಕ್ಕೆ ಆದಿಯಾಯಿತು, ಸೊ ಭೀಮ ಯಾವ ರೀತಿ ಅವಳ ಒಂದು ಪ್ರತಿಜ್ಞೆಗಳನ್ನ ನೆರವೇರಿಸ್ತಾನೆ, ಸೊ ಆ ಸಂದರ್ಭದಲ್ಲಿ ಮೂಡಿ ಬಂದಂತಹ ಈ ಪದ್ಯ ಇವಕ್ಕೆಲ್ಲ ಈಸಿ ಅಂದ್ರೆ ಯಾವ ಸಂದರ್ಭದಲ್ಲಿ ಇದನ್ನ ಹೇಳಿದ್ರು ಅಂತ ಗೊತ್ತಿದೆ ನಮ್ಗೆ. ಸೊ ಸಂದರ್ಭ ಸೂಚಿಸೋದು ಇದಕ್ಕೆ ಈಸಿ. ಸೊ ನೇರವಾಗಿ ಸಂದರ್ಭ ಇಂಥ ಸಂದರ್ಭ ಅಂತ ಬರೆದ್ ಬಿಟ್ರೆ ಸಾಕ, ಸೊ ನಿಮ್ಗೆ ಇಂಟ್ರೊಡಕ್ಷನ್ ಅಲ್ಲಿ ಯಾವ ಕವಿ ರಚನೆ ಮಾಡಿದ್ದಾನೆ, ಆ ಕವಿ ಬಿರುದುಗಳೇನು ಅಥವಾ ಎಂತ ಅವ್ನು ಯಾವ್ದಕ್ಕೆ ಪ್ರಸಿದ್ಧಿ ಆಗಿದ್ದ, ಸೊ ಅವನ ಲೋಕ ಜ್ಞಾನ ಹೆಂಗಿತ್ತು, ಸೊ ಅವನ ಸಾಹಿತ್ಯ ಜ್ಞಾನ ಹೆಂಗಿತ್ತು, ಈ ರೀತಿ ಹಲವಾರು ರೀತಿಯಲ್ಲಿ ನೀವು ಇಂಟ್ರೊಡಕ್ಷನ್ ಹಾಕೊಂಡು ಅಲ್ಲಿ ಸಂದರ್ಭವನ್ನು ಸೂಚಿಸ್ಬೇಕು. ಮೊದಲನೇ ಕಾರಣದಲ್ಲಿ ಅಂದ್ರೆ ಇಂತಹ ಸನ್ನಿವೇಶದಲ್ಲಿ ಮೂಡಿ ಬಂದಂತ ಪದ್ಯ ಇದು. ಓಕೆ, ಸೊ ಪಂಪ ಭಾರತದ ವಿಚಾರದಲ್ಲಿ ನಮ್ಗೆ ತೊಂದರೆ ಇಲ್ಲ, ಹಾಗೆ ಸೊ ಕರ್ಣ ಪರ್ವದ ವಿಚಾರದಲ್ಲೂ ನಮ್ಗೆ ತೊಂದರೆ ಇಲ್ಲ. ಬಹಳಷ್ಟು ಜನಕ್ಕೆ ಈ ಸಂದರ್ಭವನ್ನ ಬರೀಲಿಕ್ಕೆ ಕಷ್ಟ ಆಗುತ್ತೆ. ಕಾರಣ ಏನು ಅಂದ್ರೆ, ಸರ್ ಈಗ ಈ ಪದ್ಯಕ್ಕೆ ಸಂದರ್ಭ ಸೂಚಿಸೋದು ಹೇಗೆ, ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿ ಅಂತಿರಬೇಕು, ನುಡಿದರೆ ಸ್ಫಟಿಕದ ಸಲಾಕಿ ಅಂತಿರಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಮೆಚ್ಚನು ನಮ್ಮ ಕೂಡ ಸಂಗಮ ದೇವ. ಸರ್ ಇದರಲ್ಲಿ ಎಲ್ಲಿಂದ ಹುಡುಕೋದು ಸಂದರ್ಭವನ್ನ? ಸಿ, ಇದು ಸಾಮಾಜಿಕ ಏನು ಸಾಮಾಜಿಕವಾದಂತಹ ಸಂದರ್ಭವನ್ನ ನೀವು ಸೂಚಿಸಬೇಕಾಗತ್ತೆ. ಸೊ ಸಮಾಜದಲ್ಲಿ ಏನಿದೆ, ಒಂದು ಸರಿಯಾಗಿ ಮಾತಾಡಕ್ ಬರೋದಿಲ್ಲ ಅಂದ್ರೆ ಎದುರುಗಡೆ ಬಂದವ್ರಿಗೆ ಒಂದು ನಾವು ರೆಸ್ಪೆಕ್ಟ್ ಅನ್ನ ತೋರಿಸ್ತಕ್ಕೂ ರೆಡಿ ಇರೋದಿಲ್ಲ. ಸೊ ನಮ್ಮ ಮಾತಾಡ್ತಾ ಇದ್ದೀವಿ, ಸೊ ಬರೀ ಮಾತಾಡಕ್ ಬಂದೇ ಸಾಲದು ಅಂದ್ರೆ ಅದನ್ನ ಹೇಗೆ ಮಾತಾಡ್ಬೇಕು, ಅದರಲ್ಲಿ ನಯ ಹೇಗಿರ್ಬೇಕು, ವಿನಯ ಹೇಗಿರ್ಬೇಕು, ಅದಕ್ಕೊಂದು ಅರ್ಥ ಹೇಗಿರ್ಬೇಕು, ಸೊ ಅದೊಂದು ವೇಟೇಜ್ ಅಂತ ಇರಬೇಕು. ಸೊ ಸಮಾಜದಲ್ಲಿ ಯಾವ ತರ ಜನ ಇದ್ದಾರೆ, ಕೇವಲ ಆಡಂಬರಕ್ಕೋಸ್ಕರ ಅಥವಾ ಬಾಹ್ಯ ಬಾಯಿ ಚಪಲಕ್ಕೋಸ್ಕರ ಸೊ ಮಾತಾಡೋದು
ಸೊ ಅಂಥವ್ರನ್ನ ಮೆಚ್ಚೋದಿಲ್ಲ, ಅಂದ್ರೆ ಆಡೋದೊಂದು ಮಾಡೋದೊಂದು ಸಾಮಾಜಿಕವಾಗಿ ಜನ ಯಾವ ರೀತಿ ಇದ್ದಾರೆ, ಸೊ ಅದನ್ನ ನೀವು ಗಮನಿಸಬೇಕು. ಸೊ ಅಂದ್ರೆ ಮಾತು ಹೆಂಗಿರ್ಬೇಕು ಸಮಾಜದಲ್ಲಿ ಈ ತರದ ಜನರನ್ನ ನೋಡಿ ಇದು ಜಾಸ್ತಿ ಆಗ್ತಾ ಇದೆ, ಹಂಗಿರ್ಬಾರ್ದು. ಸೊ ಮಾತಿಗೆ ಆ ಒಂದು ವೇಟೇಜ್ ಏನಿರ್ಬೇಕು, ಇಂತಹ ಸಂದರ್ಭದಲ್ಲಿ ಇಂತಹ ಜನರನ್ನ ಕುರಿತು ಅವ್ರಿಗೆ ತಿದ್ದಿ ಹೇಳುವುದು, ಅವ್ರಿಗೆ ಬುದ್ಧಿ ಹೇಳೋದು, ಅಥವಾ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸುವಂತಹ ಒಂದು ಮನಸ್ಥಿತಿಯಲ್ಲಿ ಮೂಡಿ ಬಂದದ್ದು. ಸೊ ಇದನ್ನ ಸಾಮಾಜಿಕ ಸಂದರ್ಭ ತಗೊಳ್ಬೇಕಾಗುತ್ತೆ. ಇಲ್ಲಿ ನೇರವಾಗಿ ಸಂದರ್ಭ ಸಿಗುತ್ತೆ. ಸೊ ಇಲ್ಲಿ ನಾವು ಮಾರ್ಕ್ಸ್ ಕಳ್ಕೊಂಡ್ಬಿಡ್ತೀವಿ, ಸೊ ಅದನ್ನು ಬರೀಲಾರ್ದೇನೆ. ಇನ್ನ ಒಂದು ಐಡಿಯಾ ಬಂದಿದೆ ಅಂತ ಅನ್ಕೊಡ್ತೀವಿ. ಎರಡನೇದು ಭಾವ. ಓಕೆ, ಸೊ ಭಾವ ಅಂತಂದಾಗ ಭಾವಾರ್ಥ ಅಂದ್ರೆ ಇಲ್ಲಿ ಲಿಟ್ರಲ್ ಮೀನಿಂಗ್ ಬೇಡ ನಮ್ಗೆ. ಓಕೆ, ಸೊ ಎಕ್ಸಾಕ್ಟ್ಲಿ ಇಲ್ಲಿ ಏನು ಬೆಳ್ಕೊಡೆ ಅಂದ್ರೆ ಬೆಳಿಕೊಡೆ ಅಂತಂದ್ರೆ, ಸೊ ಅಲ್ಲಿ ಒಂದು ರಾಜ ಲಾಂಛನದ ಸಂಕೇತ ಅದು ಅಲ್ವಾ. ಸೊ ಎಕ್ಸಾಕ್ಟ್ ಅಂತಲ್ಲ, ಸೊ ಇಲ್ಲಿ ಇದರ ಭಾವಾರ್ಥ ಅಂತಂದ್ರೆ ಏನ್ ಎಕ್ಸಾಕ್ಟ್ಲಿ ಹೇಳ್ತಾ ಇದೆ ಇದು. ಓಕೆ, ಇದರೋಳು ಶ್ವೇತ ಆತ ಪಕ್ಷಗಳು ಅಂದ್ರೆ ಹಲವಾರು ರಾಜ ಮನೆತನಗಳು, ಓಕೆ, ಅವಳ ಆ ಒಂದು ಮುಡಿಯಿಂದ ಕಂಟ್ರೋಲ್ ಆಗ್ತಾ ಇದ್ದಾವೆ. ಹತ್ತು ದಿಕ್ಕುಗಳಲ್ಲಿ ಹಬ್ಬಿರುವಂತಹ ಎಲ್ಲ ರಾಜರ ಭವಿಷ್ಯ ಆ ಮುಡಿಯಲ್ಲಿ ಅಡಕೊಂಡಿದೆ. ಓಕೆ, ಅಡಂಗಿತ್ ಅದರೊಳೆ ಕುರು ರಾಜಾನ್ವಯಂ, ಕುರು ವಂಶದ ಭವಿಷ್ಯನೇ ಅದರೊಳಗಡೆ ಅಡಕೊಂಡಿದೆ. ಸೊ ಇಂಥದನ್ನ ಓಕೆ ಏನು ಈ ಒಂದು ಮುಡಿ ಏನಿದೆ ಅದು ದ್ರೌಪದಿಯ ಮುಡಿ. ಸೊ ಮಹಾಭಾರತಕ್ಕೆ ಆದಿ ಆಯ್ತು, ಅದೇನು ಸಾಮಾನ್ಯನ. ಸೊ ಇದೊಂದು ಕೇಶಪಾಶ ಪ್ರಪಂಚ ಅಂದ್ರೆ ಅವಳ ಮುಡಿ ಏನಿದೆ ಅಲ್ಲ ಯಮನ ಪಾಶ ಅದು ಇವರೆಲ್ಲರಿಗೂ. ಇಲ್ಲಿ ನಾನು ಯಾವುದೇ ರೀತಿಯಾದಂತಹ ಸ್ವಾರಸ್ಯವನ್ನು ಬರ್ತಿಲ್ಲ, ಕೇವಲ ಅವರ ಭಾವ ಅಂದ್ರೆ ಏನು ಹೇಳಕ್ ಕೊಟ್ಟಿದೆ ಈ ಪದ್ಯ. ಅವಳ ಒಂದು ಮುಡಿಯ ಒಂದು ಪವರ್ ಎಷ್ಟಿದೆ ಅಂದ್ರೆ ಯಾವ ಲೆವೆಲ್ ಇದೆ ಅದು ಎಲ್ಲರನ್ನ ಅಲ್ಲೋಲ ಕಲ್ಲೋಲ ಮಾಡುತ್ತೆ. ಸೊ ಭಾವ ಅಷ್ಟೇ, ಇಲ್ಲಿ ಇಲ್ಲಿನೇನು ಇಲ್ಲ, ಇಲ್ಲೂ ಕೂಡ ಅಷ್ಟೇನೆ. ನಾವು ನೇರವಾಗಿ ಭಾವಾರ್ಥ ಅಂದ್ರೆ ಏನು ನೋಡಿದ್ರೆ ಹೇಗಿರ್ಬೇಕು, ಮುತ್ತಿನ ಹಾರದಂತೆ ಒಪ್ಪ ಓರಣವಾಗಿರಬೇಕು, ಮಾಣಿಕ್ಯ ಹಲವು ಆಯಾಮಗಳನ್ನ ಸೊ ಬಿಂಬಿಸ್ಬೇಕು, ಓಕೆ, ಸ್ಪಷ್ಟವಾಗಿರಬೇಕು. ಸೊ ನೇರವಾಗಿ ಬರಿತೀವಿ, ಭಾವಾರ್ಥದಲ್ಲಿ ಏನು ಎಕ್ಸ್ಟ್ರಾ ವರ್ಡ್ಸ್ ಕಣ್ಣ ಹಾಕೋದಿಲ್ಲ, ಅದು ಏನು ಅರ್ಥವನ್ನ ಕೊಡುತ್ತೆ ಅದನ್ನೇ ಬರಿತೀವಿ. ಸೊ ಇವೆರಡೂ ಸೇರಿ ನಿಮ್ಗೆ 5 ಮಾರ್ಕ್. ಆದ್ರೆ ಈ ಸ್ವಾರಸ್ಯ ಬರೆಯೋದಿದೆಯಲ್ಲ ಇದಕ್ಕೆ ನಿಮ್ಗೆ 5 ಅಂಕ ಇರುತ್ತೆ. ಸೊ ಈ ಇದರಲ್ಲಿ ಮ್ಯಾಕ್ಸಿಮಮ್ ಸುಮಾರು 10 ಮಾರ್ಕಿಗೆ 7-8 ಅಂಕಗಳನ್ನು ಕೂಡ ತೆಗೆದುಕೊಳ್ಳಕ್ಕೆ ಸಾಧ್ಯತೆ ಇದೆ. ಈ ಸ್ವಾರಸ್ಯದಲ್ಲೇ ನಿಮ್ಗೆ ಸ್ಕೋರಿಂಗ್ ಇರೋದು. ಸೊ ಯಾವ ರೀತಿ ಬರೀಬೇಕು ಸ್ವಾರಸ್ಯವಂತ, ನೀವೆಲ್ಲ ಏನು ಓದಿದ್ದೀರಿ, ಒಂದು 6 ಡೈಮೆನ್ಷನ್ಸ್ ಗಳನ್ನ ಕೊಡ್ತೀನಿ ಅಂದ್ರೆ 6 ಪಾಯಿಂಟ್ಗಳನ್ನ ಈ ಸ್ವಾರಸ್ಯದಲ್ಲಿ ನೀವು ಅಡಕ ಮಾಡ್ಕೊಳ್ಬೇಕು. ಸೊ ಯಾವ್ದಪ್ಪ ಅದು ಅಂತ ಕೇಳಿದ್ರೆ, ಇವಾಗ ನೀವು ಭಾಷಾಶಾಸ್ತ್ರ ಓದಿದ್ದೀರಿ, ಓಕೆ, ಸೊ ಆ ಪದ್ಯದಲ್ಲಿ ಬರುವಂತಹ ಭಾಷೆಗೆ ಸಂಬಂಧಪಟ್ಟಿರುವಂತಹ ವಿಷಯಗಳನ್ನ ಗುರುತಿಸಬೇಕು ಸ್ವಾರಸ್ಯದಲ್ಲಿ. ಅಂದರೆ ಅದರಿಂದ ಮತ್ತೆ ಅದಕ್ಕೆ ಚಲು ಹೇಗೆ ಮೂಡಿದೆ, ಆ ಪದ್ಯಕ್ಕೆ ಒಂದು ಸೊಗಸಿ ಹೇಗೆ ಬಂದಿದೆ. ಉದಾಹರಣೆಗೆ ಹಳಗನ್ನಡದ ಪ್ರಕಾರ ಹಕಾರ ಇರಬಹುದು, ಓಕೆ, ಅಥವಾ ವ್ಯಂಜನ ಅಂತ ಇರಬಹುದು. ಸೊ ಅದರಿಂದ ಪದ್ಯಕ್ಕೆ ಹೇಗೆ ಸೊಗಸು ಬಂದಿದೆ. ಸೊ ನಿಮ್ಮ ಭಾಷಾ ಶಾಸ್ತ್ರದ ಒಂದು ಪ್ರೌಢಿಮೆಯನ್ನ ಅಲ್ಲಿ ತೋರಿಸಕ್ಕೆ ಪ್ರಯತ್ನ ಪಡಬೇಕು. ಸೊ ಎರಡನೇದಾಗಿ ನಿಮ್ಗೆಲ್ಲ ಗೊತ್ತಿದ್ದೇ ಇದೆ, ಕಾವ್ಯ ಮೀಮಾಂಸೆ. ಓಕೆ, ಸೊ ಕಾವ್ಯ ಮೀಮಾಂಸೆ ಅಂಶಗಳನ್ನ ಬಹುತೇಕ ಎಲ್ಲರೂ ಬರೀತೀರ. ಸೊ ಅದರಲ್ಲಿ ಏನು ಔಚಿತ್ಯ ಇದೆಯೋ ಅಥವಾ ರಸ ಇದೆಯೋ ರೀತಿ ಇದೆಯೋ ಅಲಂಕಾರಗಳಿದಾವೋ ಅದನ್ನೆಲ್ಲ ನೀವು ಗುರುತಿಸೇ ಗುರುತಿಸ್ತೀರ. ಇನ್ನ ವಿಮರ್ಶೆ, ವಿಮರ್ಶೆಯನ್ನ ನೀವು ಕಲ್ತಿದ್ದೀರಿ. ಆ ವಿಮರ್ಶೆಯನ್ನ ಒಂದು ಹೆಸರು ಬರ ತೋರಿಸುವಂತ ಅವಶ್ಯಕತೆ ಅಲ್ಲ, ನೀವು ಮಾಡೋ ರೀತಿನಲ್ಲೇ ಗೊತ್ತಾಗುತ್ತೆ. ಸೊ ಆ ವಿಮರ್ಶೆಯನ್ನು ನೀವು ಬಳಸ್ಕೊಳ್ತಿದ್ದೀರಿ ಅಂತ. ಸೊ ಇದಾದ ಮೇಲೆ ನಾವೇನು ತಗೊಳ್ಬೇಕು, ಇಲ್ಲಿ ಸಂಸ್ಕೃತಿಗೆ ಸಂಬಂಧಪಟ್ಟದ್ದು ಏನಾದರೂ ಇದೆಯಾ. ಸಂಸ್ಕೃತಿ ಅಂತಂದ್ರೆ ಅವತ್ತಿನ ನಡೆ ನುಡಿ ಆಚಾರ ವಿಚಾರ ಯಾವ ರೀತಿ ಇತ್ತು, ಉಡುಗೆ ತೊಡುಗೆ ವೇಷಭೂಷಣ ಮಾತಿನ ಶೈಲಿಗಳು, ಸೊ ಎಲ್ಲವನ್ನೂ ಸೇರಿಸ್ಬೋದಿದೆ. ಅಲ್ಲಿನ ಆಹಾರ ಪದ್ಧತಿ ಯಾವುದು ಸಂಬಂಧಪಟ್ಟಿದೆ ಈ ಪದ್ಯದಲ್ಲಿ ಇರುವಂತಹ ಸಂಸ್ಕೃತಿ ಅಂದ್ರೆ ಆ ಕಾಲದ ಸಂಸ್ಕೃತಿನೋ ಅಥವಾ ಇವತ್ತಿಗೆ ಅದು ರಿಫ್ಲೆಕ್ಷನ್ ಆಗಿದೆಯೋ, ಸೊ ಎಲ್ಲ ಅಂಶಗಳನ್ನ ನೀವು ಗಮನದಲ್ಲಿಟ್ಕೊಂಡು ತೋರಿಸ್ಬೇಕಾಗುತ್ತೆ. ಇನ್ನ ಬಹುಮುಖ್ಯವಾಗಿ ಸೊ ಜಾನಪದ, ಓಕೆ, ಜಾನಪದ ಅಂದ್ರೆ ಇದರಲ್ಲಿ ಅದರ ಜಾನಪದದ ಅಂಶಗಳೇನಾದ್ರು ಇದಾವ ಸಿಗ್ಬೋದು. ಅದು ಕಾಕು ಇರ್ಬೋದು, ಅಂದ್ರೆ ನೀವು ಮಾತಾಡುವಂತಹ ಇಂಟೋನೇಷನ್ ಅಥವಾ ಟೋನ್ ಅಂತ ಏನ್ ಹೇಳ್ತೀರಿ, ಸೊ ಅದು ಇರ್ಬೋದು. ಅಥವಾ ಆ ಜನಪದರ ಒಂದು ಗ್ರಾಮ್ಯ ಭಾಷಾ ಅಂಶ ಇರ್ಬೋದು, ಅಥವಾ ಅವರು ಬಳಸ್ತಿದ್ದಂತ ಉಪಕರಣಗಳು ಅವೆಲ್ಲ
ಅಲ್ಲಿ ನಿಮಗೆ ಕಾಣಿಸ್ಕೊಡುತ್ತೆ. ಈಗ ಶಕ್ತಿಯ ಬೆಳ್ಳ ಮೀರಿದು ಅಂತ ಒಂದು ಬರುತ್ತೆ ಲೈನು, ಸೊ ಅಲ್ಲಿ ನಿಮಗೆ ಹೇಳಕ್ ಬರುತ್ತೆ. ಓಕೆ, ಸೊ ಅಳತೆ ಮಗುವಾಗೆ ಯೂಸ್ ಮಾಡ್ತಿದ್ದಂತ ಇಲ್ಲಿ ನಾವು ಗಮನಿಸಬಹುದು ಅಂತ. ಸೊ ಹಾಗೆ ಇನ್ನ ಚರಿತ್ರೆ, ಚರಿತ್ರೆ ಏನು ಚರಿತ್ರೆ ಅಂದ್ರೆ ಈಗ ಏನು ಯಾವ ಕಾಲಘಟ್ಟದಲ್ಲಿ ಅದು ಇದಾಗಿದೆ ನಾವು ನೋಡ್ತಾ ಬರ್ತೀವಿ. ಪೂರ್ವದ ಹಳೆಗನ್ನಡದಿಂದ ಹೇಳಿದ್ಬಿಟ್ಟು ಸೊ ಹೊಸಗನ್ನಡದವರೆಗೂ ನಾವು ನೋಡ್ಕೊಂಡು ಬರ್ತೀವಿ. ಆ ಚರಿತ್ರೆಯ ಭಾಗವಾಗಿ ಆ ಪದ್ಯದ ಮಹತ್ವ ಏನು, ಸೊ ಯಾವ ಕಾಲಘಟ್ಟದಲ್ಲಿ ಇತ್ತು, ಸೊ ಅದರ ಪ್ರಭಾವ ಇಲ್ಲಿ ಏನಾದ್ರು ಕಾಣಿಸ್ಕೊಡ್ತಾ ಇದೆಯಾ. ಸೊ ಹೀಗೆ ಈ ಆರು ಪಾಯಿಂಟ್ಗಳನ್ನ ನೀವು ಇಟ್ಕೊಂಡು ಬರೆದ್ರೆ ಎಲ್ಲದೂ ಸಿಗ್ಬೇಕು ಅಂತಿಲ್ಲ, ಬಟ್ ಸಿಕ್ಕಿದ್ದನ್ನ ಹುಡುಕ್ಬೇಕು. ಸೊ ಅವಾಗ ನಿಮಗೆ ಏನಾಗುತ್ತೆ, ಈ ಸ್ವಾರಸ್ಯಕ್ಕೆ ಒಂದು ವೇಟೇಜ್ ಅಂತ ಸಿಗುತ್ತೆ. ಆರಾಮಾಗಿ ಸಲೀಸಾಗಿ ನೀವು ಇದರಲ್ಲಿ ಆರಲ್ಲೇ ಒಂದು ನಾಲ್ಕನ್ನ ಸರಿಯಾಗಿ ಬಳಸ್ಕೊಂಡ್ರು ಸಾಕು, ಒಳ್ಳೆ ಅಂಕಗಳನ್ನ ನೀವು ಗಳಿಸಬಹುದು. ಸೊ ನಿಮಗೆ ಇಲ್ಲಿ ನೋಡಿದಾಗ ಗೊತ್ತಾಗುತ್ತೆ. ಉದಾಹರಣೆಗೆ ಭಾಷಾಶಾಸ್ತ್ರ ಅಂತ ಬಂದಾಗ ಸೊ ಈ ಶಕಟರೇಫೆಗಳನ್ನ ಬಳಸಿರೋದನ್ನ ಗಮನಿಸ್ಬೇಕು, ಅದನ್ನು ತೋರಿಸ್ಬೇಕು. ಇವತ್ತಿನ ದಿವಸದಲ್ಲಿ ಅದು ಬಳಕೆ ಇಲ್ಲ, ಸೊ ಅದನ್ನ ನಾವು ಬಳಸ್ತಾ ಇರೋದನ್ನ ನೋಡ್ತಿದೀವಿ ಅಂತ, ರೈಟ್. ಸೊ ಹೀಗೆ ಇಲ್ಲಿ ಕಾಣಿಸ್ತಾ ಇದೆ ನಿಮಗೆ. ಇನ್ನ ಇದರಲ್ಲಿ ಬಹುತ್ ಕೇಶ ಭಾಷೆ ಪ್ರಪಂಚ ಒಂದು ಅದ್ಭುತವಾದಂತ ರೂಪಕವನ್ನ ಅವ್ರು ಹೇಗೆ ತಗೊಂಡಿದ್ದಾನೆ ಅಂತ, ಸೊ ಇಲ್ಲಿ ಪ್ರಾಸಗಳ ಬಗ್ಗೆ ನೀವು ಬರೀತೀರಿ. ಇನ್ನ ಏನು ಸಂಸ್ಕೃತಿ ಅಂತ ಆ ಕಾಲದಲ್ಲಿ ಇದ್ದಂತಹ ಇದನ್ನು ನೋಡಿದಾಗ, ಈಗ ಬೆಳ್ಗೊಡೆ ಇದು ರಾಜಲಾಂಛನದ ಸಂಕೇತ, ಸಂಸ್ಕೃತಿ ಭಾಗವಾಗಿ ಇಲ್ಲಿ ತೋರಿಸ್ಬೋದು. ಸೊ ಈ ರೀತಿ ನೀವು ಭಾಷಾಶಾಸ್ತ್ರವನ್ನು ಬಳಸ್ಕೋಬೇಕು, ನೀವು ಕಾವ್ಯ ಮೀಮಾಂಸೆಯನ್ನ ಬಳಸ್ಕೋಬೇಕು, ಹಾಗೆ ವಿಮರ್ಶೆಯನ್ನ ಬಳಸ್ಕೋಬೇಕು, ಜನಪದವನ್ನ ಬಳಸ್ಕೋಬೇಕು, ದೆನ್ ಸಂಸ್ಕೃತಿಯನ್ನ ಬಳಸ್ಕೋಬೇಕು, ಇವನ್ ಇತಿಹಾಸ ಸಂಬಂಧಪಟ್ಟಂಗೆ ಏನಾದರೂ ಕೊಡೋಕ್ಕೆ ಸಾಧ್ಯತೆಯನ್ನು ಕೊಡಬೇಕು. ಸೊ ನಾವು ಯಾವುದಕ್ಕೋ ಒಂದು ಸೀಮಿತವಾಗಿ ಆನ್ಸರ್ ಬರೆಯೋದ್ರಿಂದ ನಿಮಗೆ ಮಾರ್ಕ್ಸ್ ಬರೋದಿಲ್ಲ. ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋತೀನಿ ಅನ್ಕೋತೀನಿ. ಡಿಮ್ಯಾಂಡ್, ಪ್ರಶ್ನೆ ಏನನ್ನ ಕೇಳ್ತಾ ಇದೆ, ಸಂದರ್ಭವನ್ನ ಕೇಳ್ತಾ ಇದೆ, ನಾನು ಸಂದರ್ಭವನ್ನ ಸೂಚಿಸ್ತೀನಿ. ಭಾವವನ್ನ ಕೇಳ್ತಾ ಇದೆ, ಭಾವವನ್ನ ಬರಿತಾ ಇದ್ದೀನಿ. ಸ್ವಾರಸ್ಯವನ್ನ ಕುರಿತು ಬರೆಯ ಕೇಳ್ತಾ ಇದ್ದಾರೆ. ಮತ್ತೆ ಇಲ್ಲಿ ನೀವು ಪ್ರಪೋರ್ಷನೇಟ್ಲಿ ಇದನ್ನ ಡಿವೈಡ್ ಕೂಡ ಮಾಡ್ಕೋಬಹುದು. ಓಕೆ, ಸುಮಾರು 40 ಅಂಕಗಳನ್ನ ನೀವು, ಸರಿ 40 ಪದಗಳನ್ನ ನೀವು ಸಂದರ್ಭಕ್ಕೆ ಇಟ್ಕೋಬಹುದು, 40 ನೀವು ಭಾವಕ್ಕೆ ಇಟ್ಕೋಬಹುದು, ಇನ್ನುಳಿದಿರುವಂತಹ 70 ಪದಗಳನ್ನ ನೀವು ಸ್ವಾರಸ್ಯಕ್ಕೆ ಇಟ್ಕೋಬಹುದು. ಐ ಹೋಪ್ ನೀವು ಚೆನ್ನಾಗಿ ಬರೀತೀರಾ ಈ ಭಾವಾಂತರ, ಯಾಕಂದ್ರೆ ತುಂಬಾ ಹೈಲಿ ಸ್ಕೋರಿಂಗು, ಇದನ್ನ ಬಳಸ್ಕೊಂಡು ನೀವು ಒಳ್ಳೆ ಅಂಕಗಳನ್ನ ಪಡಿತೀರ ಅನ್ನೋ ನಂಬಿಕೆ ನಂದು. ಧನ್ಯವಾದ.